ಸರ್ಕಾರ ಹಿಂದುಳಿದ ಜಾತಿಗಳ ಒಕ್ಕೂಟ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದಂತಹ ಸುರೇಶ್ ಎಂ ಲಾತೂರ್ ರವರು ಉಪಾಧ್ಯಕ್ಷರಾದಂತಹ ಗೋಪಾಲ್ ರವರು ಮತ್ತೆ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಿ ವೆಂಕಟೇಶ್ ಮೂರ್ತಿಯವರು ಮತ್ತೆ ಒಕ್ಕೂಟದ ಕಾರ್ಯದರ್ಶಿಗಳಾದಂತಹ ರಾಮಕೃಷ್ಣಪ್ಪನವರು ಒಕ್ಕೂಟದ ಉಪಾಧ್ಯಕ್ಷರಾದಂತಹ ವೆಂಕಟಸುಬ್ಬರಾಜುರವರು ಮತ್ತೆ ಡಾಕ್ಟರ್ ಚೆನ್ನಯ್ಯ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಚೆನ್ನಯ್ಯ ವಿಶ್ವಕರ್ಮರವರು ಮಾಜಿ ಮಹಾಪೌರರಾದಂತಹ ಉಚ್ಚಪ್ಪನವರು ಬನ್ನಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು ನಾನು ಈ ಒಕ್ಕೂಟದ ಅಧ್ಯಕ್ಷನಾಗಿ ಈ ದಿನ ರಾಜ್ಯದಲ್ಲಿ ಈ ಮೀಸಲಾತಿಯ ಒಂದು ಗೊಂದಲನೇ ಸೃಷ್ಟಿಯಾಗ್ತಾ ಇದೆ ಏನ್ ಮೇಲ್ವರ್ಗದ ಜನ ಹಿಂದುಳಿದ ಜಾತಿಗಳ ಒಂದು ಪ್ರವರ್ಗ ಒಂದು ಅಥವಾ ಪ್ರವರ್ಗ ಎರಡು ಹೇಗೆ ನಮ್ಮನ್ನು ಸೇರಿಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದಾವೆ ಆ ಒಂದು ಒತ್ತಾಯ ಮಾಡೋದಂತ ಇದನ್ನ ಸರ್ಕಾರ ಏನಾದರೂ ರೆಕಮೆಂಡ್ ಮಾಡದೆ ಆ ಒಂದು ರೆಕಮೆಂಡ್ ಮಾಡಿದ್ದೇ ಆದಲ್ಲಿ ನಮಗೆಲ್ಲ ಅನ್ಯಾಯ ಆದಂಗಾಗ್ತದೆ ಆ ಒಂದು ರೆಕಮೆಂಡ್ ಮಾಡೋದನ್ನ ನಾವು ವಿರೋಧಿಸ್ತೀವಿ ಆ ರೆಕಮೆಂಡ್ ಮಾಡಬಾರದು ಅಂತ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದೀವಿ ಒಂದು ವೇಳೆ ಆ ಒತ್ತಾಯಕ್ಕೆ ಮಣಿದು ಏನಾದರೂ ಈ ಒಂದು ಜಾತಿಗಳನ್ನ ಹಿಂದುಳಿದ ವರ್ಗಗಳ ಎರಡು ಎ ಆಗಿರಬಹುದು ಅಥವಾ ಕ್ಯಾಟಗರಿ ಒಂದು ಪ್ರವರ್ಗ ಒಂದು ಈ ಒಂದು ಜಾತಿಗಳಿಗೆ ಸೇರಿಸಿದ್ದೇ ಆದಲ್ಲಿ ಅವರನ್ನ ಖಂಡಿಸುತ್ತೇವೆ ಸರ್ಕಾರವನ್ನ ಖಂಡಿಸುತ್ತೇವೆ ಮತ್ತು ಇಲ್ಲಿರ್ತಕ್ಕಂತ ಬಹಳ ದುರ್ಬಲ ವರ್ಗದವರು ಪ್ರವರ್ಗ ಒಂದರಲ್ಲಿ ಸುಮಾರು ನಲವತ್ತಾರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳು ಬರ್ತವೆ ಆ ನಲವತ್ತಾರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳವರು ಏನು ಅವರಿಗೆ ಇರೋದಕ್ಕೆ ಒಂದು ನೆಲೆ ಇರಲ್ಲ ಅವರು ಒಂದು ಊರಿಂದ ಇನ್ನೊಂದು ಊರಿಗೆ ಅವರು ಜೀವನಕ್ಕಾಗಿ ಒಂದು ಊರಿಂದ ಇನ್ನೊಂದು ಊರಿಗೆ ಅವರು ದಿನಾನು ಟ್ರಾವೆಲ್ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂತ ಜನಕ್ಕೆ ಮೀಸಲಾತಿ ಇರುವಂತಹ ಒಂದು ಇದನ್ನ ಮೇಲ್ವರ್ಗದ ಜನ ಎಲ್ಲಾ ಅನುಕೂಲಗಳು ಇರುವಂತಹ ಜನ ಕೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಏನಾಗಬೇಕು ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ಅನ್ಯಾಯ ಆಗಿದೆ ಆದಲ್ಲಿ ಒಂದು ವೇಳೆ ಸರ್ಕಾರ ಅವರನ್ನ ಸೇರಿಸಿದ್ದೇ ಆದಲ್ಲಿ ಈ ಒಂದು ಪ್ರವರ್ಗ ಒಂದರಲ್ಲಿ ಏನಿದಾವೆ ಎಲ್ಲಾ ಜಾತಿಗಳನ್ನ ನಾನು ಎಸ್ಟಿಗೆ ಸೇರಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ಒಕ್ಕೂಟದಿಂದ ನಾವು ಸರ್ಕಾರವನ್ನ ಒತ್ತಾಯ ಮಾಡುತ್ತಿದ್ದೇವೆ ಈಗಾಗಲೇ ಕೆಲವು ಜಾತಿಗಳನ್ನ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದೆ ಉದಾಹರಣೆಗೆ ಬೆಸ್ತರು ಮತ್ತು ಅದರ ಉಪಜಾತಿಗಳನ್ನ ಎಲ್ಲರನ್ನು ರೆಕಮೆಂಡ್ ಮಾಡಿದ್ದಾರೆ ಅದೇ ರೀತಿ ಕಾಡುಗೊಲ್ಲರನ್ನ ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಗೊಲ್ಲರನ್ನು ಕೂಡ ಮಾಡಬೇಕು ಅಂತ ಅವರು ಕೇಳ್ತಿದ್ದಾರೆ ಕೆಲವರು ರಾಜ್ಯಗಳಲ್ಲಿ ಈಗ ಮಡಿವಾಳರು ಸುಮಾರು ದೇಶದಲ್ಲಿ 22 ರಾಜ್ಯಗಳಲ್ಲಿ ಎಸ್ಸಿಯಲ್ಲಿದ್ದಾರೆ ಅವ್ರನ್ನ ಎಸ್ಸಿ ಸೇರಿಸಬೇಕು ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ ಅದೇ ರೀತಿ ಉಪ್ಪಾರರು ಕೂಡ 3 ರಾಜ್ಯಗಳಲ್ಲಿ ಎಸ್ಟಿ ಮೀಸಲಾತಿಯಲ್ಲಿದ್ದಾರೆ ಅವ್ರನ್ನು ಕೂಡ ರಾಜ್ಯದಲ್ಲಿ ಇರ್ತಕ್ಕಂತ ಏನು ಎಸ್ಸಿಯಲ್ಲಿದ್ದಾರೆ ಅವ್ರನ್ನು ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಅವರನ್ನ ಪರಿಗಣಿಸಬೇಕು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಅವ್ರನ್ನ ಪರಿಗಣಿಸಬೇಕು ಅವರನ್ನ ರೆಕಮೆಂಡ್ ಮಾಡಬೇಕು ಅಂತ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೇವೆ ಈ ರೀತಿ ಎರಡು ಎ ಪ್ರವರ್ಗ ಎರಡು ಎ ಯಲ್ಲಿ ಕೂಡ ಬಹಳಷ್ಟು ಜಾತಿಗಳು ಈಗಾಗಲೇ ಎಸ್ಟಿ ಹೋರಾಟ ಮಾಡುತ್ತಿರ್ತಕ್ಕಂತಹ ಕುರುಬ ಸಮಾಜ ಇರಬಹುದು ಅದಕ್ಕಿಂತ ಹಿಂದುಳಿದಂತಹ ಜಾತಿಗಳಾದಂತಹ ಮಡಿವಾಣರು ಇರಬಹುದು ಸವಿತಾ ಸಮಾಜ ಇರಬಹುದು ಕುಂಬಾರರು ಇರಬಹುದು ಈಡಿಗರು ಇರಬಹುದು ಇವರೆಲ್ಲರನ್ನೂ ಏನ್ ರಾಜ್ಯದಲ್ಲಿ ಬಹಳ ಹಿಂದುಳಿದ ಜನಾಂಗಗಳಂತ ಗುರುತಿಸಿ
ಮೀಸಲಾತಿಯನ್ನ ಒದಗಿಸಿದರೆ ಆ ಮೀಸಲಾತಿಯನ್ನ ಮುಂದುವರೆದ ಜನಾಂಗ ಕೇಳ್ತಿರೋದು ತಪ್ಪು ಅಂತ ನಾವು ಹೇಳಿ ಅವರನ್ನು ಕೂಡ ಈ ಒಂದು ಮೀಸಲಾತಿ ಏನಾದರೂ ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನ ಮುಂದುವರೆದ ಜನಾಂಗಕ್ಕೆ ಕೊಟ್ಟಿದ್ದೆ ಆದಲ್ಲಿ ಇವರೆಲ್ಲರನ್ನೂ ಎಸ್ಟಿ ಎಸ್ಸಿ ಅಥವಾ ಎಸ್ಟಿಗೆ ಸೇರಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ ಅಂತ ಅನ್ನೋದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಒಕ್ಕೂಟದ ಅಧ್ಯಕ್ಷರೇ, ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಂತ ಉದ್ದೇಶ ಈಗಿರುವ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಕೆಲವೊಂದು ಮೇಲ್ವರ್ಗದ ಜಾತಿಗಳಾದ ಪಂಚಮಶಾಲಿ ಲಿಂಗಾಯತ ಮತ್ತು ಮರಾಠ ಕಮ್ಯುನಿಟಿ ಈ ಎಲ್ಲ ಜಾತಿಗಳಿಗೆ ಮೇಲ್ವರ್ಗದ ಜಾತಿಗಳಿಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಮೀಸಲಾತಿ ಪಟ್ಟಿಯಲ್ಲಿ ನಿಮ್ಮನ್ನು ಸೇರಿಸ್ತೇವೆ ಅಂತ ಹೇಳಿ. ಇದನ್ನ ನಾವು ವಿರೋಧ ಮಾಡಿ ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆದರೆ ಎಂಥವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿ ಕ್ಲಿಯರ್ ಆಗಿದೆ. ಸಂವಿಧಾನ ಹೇಳ್ತದೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ. ಮೇಲ್ವರ್ಗದವರಿಗೆ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ಇದು ಸಂವಿಧಾನದ ವಿರೋಧವಾದ ಚಟುವಟಿಕೆ ಆಗ್ತದೆ. ಈಗ ಹಿಂದುಳಿದವರು ಯಾರು ಅಂತ ಹೇಳಿಕೆಯಿಂದ ಗುರುತಿಸಬೇಕು ಅಂತಂದ್ರೆ ಅದನ್ನೂ ಸಹಿತ ಸಂವಿಧಾನ ಹೇಳ್ತದೆ. ಅದು ಕೇವಲ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರ ಅಧಿಕಾರ ಇದೆ, ರಾಜ್ಯದ ಮಟ್ಟಿಗೆ ಗವರ್ನರ್ಗೆ ಅಧಿಕಾರ ಇದೆ. ಇದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಗಳನ್ನು ನೇಮಕ ಮಾಡಬೇಕು, ಕೇಂದ್ರದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ, ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ, ಈ ಎರಡೂ ಶಾಶ್ವತ ಆಯೋಗಗಳು ಸರ್ವೆ ಮಾಡಿ ಯಾರು ಹಿಂದುಳಿದ ವರ್ಗದವರು ಇದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜ್ಯದಲ್ಲಿ ದೇಶದಲ್ಲಿಯೇ ಅಂತವರನ್ನು ಗುರುತಿಸಿ ಅವರಿಗೆ ಮಾತ್ರ ಅವರು ಶಿಫಾರಸು ಮಾಡಿದರೆ ಶಾಶ್ವತ ಆಯೋಗದವರು ಆಗ ಮಾತ್ರ ಮೀಸಲಾತಿಗೆ ಅವರು ಹಕ್ಕುದಾರರಾಗ್ತಾರೆ. ಇಲ್ಲದೆ ಹೋದರೆ ರಾಜಕೀಯ ಉದ್ದೇಶ ದುರುದ್ದೇಶವನ್ನಿಟ್ಟುಕೊಂಡು ಈ ಸರ್ಕಾರಗಳು ಇವತ್ತಿನ ದಿವಸ ಚುನಾವಣೆಯ ಗೆಮ್ಮಿಕ್ಕಿದು ಕೇವಲ ಏನೋ ಕೆಲವು ಬೈ ಇಲೆಕ್ಷನ್ ಬಂದಿದಾವ, ಈ ತಾಲೂಕಾ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆಗಳು ಬಂದಿದಾವೆ, ಇಂಥ ಚುನಾವಣೆಗಳೊಳಗ ರಾಜಕೀಯವಾಗಿ ಲಾಭ ಮಾಡ್ಕೋಬೇಕು ಅಂತ ಹೇಳಿಕೆಯಿಂದ ಸುಳ್ಳು ಘೋಷಣೆಯನ್ನ ಮಾಡೋದನ್ನ ಈ ಸರ್ಕಾರ ನಿಲ್ಲಿಸಬೇಕು ಅನ್ನುವಂತ ವಿಚಾರವನ್ನು ಇವತ್ತಿನ ದಿವಸ ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇದು ಈ ಸರ್ಕಾರಕ್ಕೂ ಸಹಿತ ಅಧಿಕಾರ ಇಲ್ಲ, ಕೇವಲ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾತ್ರ ಹೇಳಬಹುದು ಏನು ಅಂದ್ರೆ ಇಂತಿಂತಹ ಜಾತಿಗಳು ಮೀಸಲಾತಿಗೆ ಅರ್ಹರಾಗಿದ್ದಾವೆ, ಇವರಿಗೆ ಮೀಸಲಾತಿ ಕೊಡಿ ಅಂತ ಹೇಳಿ. ಇವತ್ತಿನ ದಿವಸ ಈ ಪಂಚಮಸಾಲಿ ಲಿಂಗಾಯತರಿಗೆ ಮೀಸಲಾತಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಿದ್ದು ಇದು ನಿಜವಾಗಿಯೂ ನಮ್ಮ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಿದ್ದು ಸಂವಿಧಾನದ ವಿರೋಧವಾಗಿದೆ. ಅದಕ್ಕಾಗಿ ನಾವು ಖಂಡಿಸ್ತಾ ಇದ್ದೇವೆ. ಒಕ್ಕೂಟದವರು ಇದಕ್ಕಾಗಿ ಹೋರಾಟ ಸಹಿತ ಮಾಡಲಿಕ್ಕೆ ಸಿದ್ದರಾಗಿದ್ದೇವೆ ರಾಜ್ಯದ ತುಂಬಾ ಅನ್ನುವಂತ ವಿಚಾರವನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಮೀಸಲಾತಿ ಕೇವಲ ಹಿಂದುಳಿದ ವರ್ಗದ ಹಕ್ಕು, ಹಿಂದುಳಿದ ವರ್ಗದವರು ಅಂತ ಅನಿಸಿಕೋಬೇಕಾದ್ರೆ ಅದಕ್ಕೆ ಶಾಶ್ವತ ಆಯೋಗದ ಶಿಫಾರಸು ಬೇಕಾಗ್ತದೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ್ದು ಆ ಶಿಫಾರಸುಗಳು ಇಲ್ಲದೇ ಇದ್ರೆ ಯಾವ ಜಾತಿಯನ್ನು ಸಹಿತ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ ಅನ್ನುವಂತ ವಿಚಾರವನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಂತ ರಾಮಚಂದ್ರಪ್ಪ ಸರ್ ಹಾಗೂ ಕಾರ್ಯಾಧ್ಯಕ್ಷರಂತ ಶ್ರೀ ಸುರೇಶ್ ಲಾಥೂರ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳೇ ಮತ್ತು ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾದ ಕಾರ್ಯಾಧ್ಯಕ್ಷ ಭರತ್ ಮೇಲಾ ಸರ್, ನಮ್ಮ ಕುಶಲ ಸುಧೀರ್ ಉಪ, ಮಹಿಳಾ ಘಟಕದ ಅಧ್ಯಕ್ಷರಂತ ಜಯಕುಮಾರ್ ಮೇಡಮ್ ಅವರೇ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳೇ, ನಾನು ವಿಷ್ಣು ಲಾಥೂರ್ ಅಂತ ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾದ ರಾಜ್ಯಾಧ್ಯಕ್ಷ. ಇವತ್ತಿನ ದಿವಸ ಏನು ಈ ಹಿಂದೂ ಜಾತಿಗಳ ಒಕ್ಕೂಟ ಒಂದು ಸಭೆ ಕರೆದಿದೆ, ನಿಜವಾಗಿಯೂ ಈ ರಾಜ್ಯದಲ್ಲಿ ಹಿಂದೂ ಜಾತಿಗಳಿಗೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಒಂದು ಹೋರಾಟ ನಡೆದಿದೆ. ಸರ್ಕಾರ ದಯವಿಟ್ಟು ಈ ಒಂದು ಒಕ್ಕೂಟದ ಮನವಿಯನ್ನ ಸ್ಪಂದಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು. ಇಲ್ಲದಿದ್ರೆ
ಏನು ಒಕ್ಕೂಟ ರಾಜ್ಯ ತುಂಬಾ ಹೋರಾಟ ಮಾಡಿದರೆ ಆ ಹೋರಾಟಕ ಕರ್ನಾಟಕ ರಾಜ್ಯ ಉಪಾರ ಮಹಾಸಭೆನ ಇಡಿ ಉಪಾರ ಸಮಾಜ ಬೆಂಬಲ ನೀಡಿ ಸರ್ಕಾರಕ್ಕೆ ಪಾಠ ಕಲಿಸುವಂತ ಕೆಲಸ ಈ ಒಂದು ಸಮಾಜ ಮಾಡುತ್ತದೆ ಅಂತ ಹೇಳಿಕೆ ನಾನು ವಿನಂತಿ ಮಾಡ್ತಾ ತಿಳಿಸ್ತಾ ದಯವಿಟ್ಟು ಸರ್ಕಾರ ಈ ಒಂದು ಒಕ್ಕೂಟದ ಮನವಿಯನ್ನ ಮನವಿಗೆ ಸ್ಪಂದಿಸಿ ಬೇಗನೆ ಕ್ರಮ ಕೈಗೊಳ್ಳುವಂತ ಕೆಲಸ ಮತ್ತು ಈ ಒಂದು ಒಕ್ಕೂಟದ ಮನವಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಉಪಾರ ಮಹಾಸಭಾದಿಂದ ವಿನಂತಿ ಮಾಡ್ತಾ ಇದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ.